ಇವಾಗ ಕಾಟೇರ ಇದೆ, 100 crore ಆಗುತ್ತಾ ಅಷ್ಟೇ ಕ್ವಶನ್ನು, ಇಲ್ಲ 100 days ಆಗುತ್ತಾ ಸರ್? ಡೈರೆಕ್ಷನ್ ನೀವು ಮತ್ತೆ ನಂದಕಿಶೋರ್ ಸರ್ ಮಾಡಿ, ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ನ ಜೋಡಿಯಾಗಿ ಒಂದು ಸಿನಿಮಾ ಮಾಡಬೇಕು ಇರ್ತಾರೆ. ಫೈಟ್ಸ್ ಬಗ್ಗೆ ಹೇಳಬೇಕು, ಮೀಮ್ ಆಫ್ ದ ಮೂಮೆಂಟ್ ಆಗಿದೆ. ದರ್ಶನ್ ಸರ್ ಪಿಕ್ಚರ್ ಅಂದ ತಕ್ಷಣ 5-6 ಫೈಟ್ ಹಾಕಿ ಆ ಥರದ ಅಲ್ದೇನೆ ಘಟನೆ ಇದೆ. ಎಷ್ಟು ಪ್ರಮಾಣ ಸ್ವಲ್ಪ ಸಿನಿಮ್ಯಾಟಿಕ್ ಆ್ಯಡ್ ಮಾಡಿರೋಂಥ ಹೀರೋಯಿನಿಗೆ ಡಬ್ಬಿಂಗ್ ಮಾಡಿಸಿದ್ದು ಯಾರು, ಇದರ ಡಬಲ್ ಆ್ಯಕ್ಟಿಂಗ್ ಇರುತ್ತಾ ಅಂತ ಪ್ರಶ್ನೆ, ಯಾರ್ಯಾರೆಲ್ಲ ಸ್ಟಾರ್ಸಿಗೆ ಮಾಡ್ಬೇಕಂತ ಇದೆ ಸರ್? ಎಲ್ಲ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್. ನಾನು ನಾಗಮಣ್ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ನನ್ನ ಜೊತೆ ಒಂದು ಸಿನಿಮಾ ಮಾಡ್ತಾರೆ, ಅದು 100 days ಓಡುತ್ತೆ. ಇನ್ನೊಂದು ಸಿನಿಮಾ ಮಾಡ್ತಾರೆ, 100 crore ಮಾಡುತ್ತೆ. ಅವರು ಟ್ವಿಟ್ಟರಲ್ಲಿ ಕೂಡ ಅದನ್ನೇ ಹಾಕ್ಕೊಂಡಿದ್ದಾರೆ. ನಮ್ಮ ಪ್ರೀತಿಯ ತರುಣ್ ಸುದೀಪ್ ಸರ್ ಇದ್ದಾರೆ, ಬನ್ನಿ ಮಾತಾಡಿಸ್ತಾವನ. ಹಾಯ್ ಸರ್, ನಮಸ್ತೆ. ನಮಸ್ತೆ, ನಮಸ್ತೆ ನಾಗಮಣ್. ಸರ್, ನಿಮ್ಗೆ ಆ ಟೈಟಲ್ ಅಲ್ಲಿಂದ ತಗೊಂಡೆ, ಇನ್ನೆಲ್ಲ ಕಾಪಿರೈಟ್ ಹಾಕ್ಬಿಡ್ತೀರಂತ ಟ್ವಿಟ್ಟರ್ನಿಂದ ಅಂತ ನಾನೇ ಹೇಳಿದೆ. ನೋ ಪ್ರಾಬ್ಲಮ್. ಇವಾಗ ಕಾಟೇರ 100, 100, 100, ಇನ್ನೊಂದು 100 ಹೊಡೆಯಕ್ಕೆ ರೆಡಿ ಇದೆ. 100 crore ಆಗುತ್ತಾ ಅಷ್ಟೇ ಕ್ವಶನ್ನು, ಇಲ್ಲ 100 days ಆಗುತ್ತಾ ಸರ್? ಏನು ನಿಮ್ಮ ಬಾಯಾರಿಕೆಯಿಂದ ಎರಡೂ ಆಗಲಿ ಬಿಡಿ, ಅದ್ರಲ್ಲಿ ಏನಿದೆ? ಸೊ ಒಂದೊಳ್ಳೆ ಸಿನಿಮಾ ಆಗಬೇಕು ಅನ್ನೋದು ನಮ್ಮ ಆಸೆ. ಸೊ ದ ಹೋಲ್ ಇಂಟೆನ್ಷನ್ ಇಸ್ ಕನ್ನಡಿಗರಿಗೆ ಒಂದು ಅಪ್ಪಟ ಕನ್ನಡ ಸಿನಿಮಾ, ಒಂದು ನಮ್ಮ ಮಣ್ಣಿನ ಕತೆ, ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಒಂದು ಐಡಿಯಾ. ಸೊ ಆ ನಿಟ್ಟಿನಲ್ಲಿ ನಾವು ಗೆದ್ದರೆ ಸಾಕು ನಮ್ಮ ಮೇಜರ್. ಸೊ ಅಂದರೆ ಇದು ಕಾಟೇರದು ಅಂದರೆ ಜನರ ಪ್ರಶ್ನೆನ ನಾನು ತೊಗೊಳ್ತಾ ಹೋಗ್ತೇನೆ, ಯಾಕೆಂದರೆ ತುಂಬ ಕೇಳಿದ್ದಾರೆ ಸಿನಿಮಾಸ್ ಬಗ್ಗೆ. ಸೊ ಕಾಟೇರ ಮೂವಿ ತರುಣ್ ಸರ್ ಅವರು 3rd ಇದು ಹ್ಯಾಟ್ರಿಕ್ ನಿರ್ದೇಶಕರಾಗ್ತಾರೆ ಈ ಮೂವಿಯಲ್ಲಿ ಅಂತ ಕೇಳಿದ್ದಾರೆ. ಅದು ಅವ್ರ ಕೈಯಲ್ಲಿದೆ ಅಲ್ವಾ, ನನ್ನ ಕೈಯಲ್ಲಿಲ್ಲ. ಸೊ ಈ ಸಿನಿಮಾ ಗೆಲ್ಸಿದ್ರೆ ಆಗ್ಬೋದು, ಬಟ್ ನನಗೆ ಆ ಟ್ಯಾಗು ಆ ಬಿರುದು ಏನಿಲ್ಲ ಬ್ರದರ್ ನನಗೆ, ಆನೆಸ್ಟ್ಲಿ ಅದ್ರ ನನಗೆ ಏನಿಲ್ಲ. 3 cinema ಆಗಲಿ 100 cinema ಆಗಲಿ ನನ್ನ ಗೋಲ್ ಒಂದೇ ಇರುತ್ತೆ, ಪ್ರತಿ ಸಿನಿಮಾ ಜನಕ್ಕೆ ನಾನು ಮನೋರಂಜನೆ ಕೊಡಬೇಕು, ಎಂಟರ್ಟೈನ್ ಮಾಡಬೇಕು ಅನ್ನೋದು ನನ್ನ ಪಾಯಿಂಟು. ಎರಡನೇದು, ಇದು ನನ್ನ ವೃತ್ತಿ, ನನ್ನ ಪ್ರೊಫೆಷನ್, ಅದಕ್ಕೆ ಹಾನೆಸ್ಟಾಗಿ ನ್ಯಾಯ ಒದಗಿಸ್ಬೇಕು. ಒಂದು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ನನಗೆ ಇನ್ನೊಂದು ಸಿನಿಮಾ ಸಿಗುತ್ತೆ, ನನಗೆ ಅನ್ನೋ ದಾರಿ ಕೊಟ್ಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ನನಗೆ ನೀವು ಫಸ್ಟ್ ಸಿನಿಮಾ ಆದರೂ ಅಷ್ಟೇ, ಅದು ನಾಳೆ 10th cinema ಆದರೂ ಅಷ್ಟೇ, 100th cinema ಆದರೂ ಅಷ್ಟೇ, ನನಗೆ ಫಸ್ಟ್ ಸಿನಿಮಾಗೆ ಏನು ಭಯ ಭಕ್ತಿ ಶ್ರದ್ಧೆ ಇತ್ತು ನನಗೆ ಅಷ್ಟು ಇವತ್ತು ಈ 3rd cinema ಮಾಡಬೇಕು ನನಗೆ ಅದೇ ಇದೆ. ಇನ್ನೆಷ್ಟು ಸಿನಿಮಾ ಮಾಡಿದ್ರು ನಾನು ಅದನ್ನೇ ಕಾಪಾಡ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಪ್ರಶ್ನೆ ಏನಂದರೆ, ಇದು ಕತ್ತಿ ಕುಡ್ಲು ಟೈಟಲಲ್ಲೇ ಇರೋದ್ರಿಂದ ಅದ್ರ ಮೇಲೆ ನಿಂತಿರುತ್ತೆ ಅಂತ ಒಂದು ಇದು. ಅವ್ರ ಪಾತ್ರನೇ ಕುಲ್ ಮೇಲೆ ಕೆಲಸ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಅದು ಮಚ್ಚಾಗಿರ್ಬೋದು ಅಥವಾ ನಿಮಗೆ ಅದ್ರ ಸಂಬಂಧಪಟ್ಟಂಥದ್ದು ಏನಾಗಿರೋ, ಒಂದು ಈಳಿಗೆ ಮನೆಯಿಂದ ಹಿಡಿದು ಯಾವುದೋ ಒಂದು ತರಕಾರಿ ಹಚ್ಚೋ ಕತ್ತಿಯಿಂದ ಹಿಡಿದು ಕೊಡ್ಲಿ ತನಕನೂ ಎಲ್ಲ ಮಾಡುವಂಥ ಕ್ಯಾರೆಕ್ಟರ್. ಸೊ ಇನ್ನೊಂದು ಟ್ರೈಲರಲ್ಲಿ ಹೇಳ್ತಾರೆ ಅವ್ರು, ನಾನು ಇಷ್ಟು ಮಾಡಿರ್ತೀನೋ ಅಷ್ಟು ನನಗೆ ಕಂಡಿಡಿಯೋಷ್ಟು ಇದಿರುತ್ತೆ ಅಂತ. ಒಂದು ನಾವು ನೋಡಿರೋ ಪ್ರಕಾರ ಇಲ್ಲ, ನಂಬರ್ ಆಗ್ತಾರೆ ಕೆಲವೊಬ್ಬರು, ಇನ್ನೊಬ್ಬರು ಅದ್ರ ಮೇಲೆ ಏನೋ ಡಿಸೈನ್ ಮಾಡ್ತಾರೆ. ಸೊ ಅದ್ರ ಬೇಸ್ ಮೇಲೇನೆ ಏನೋ ಕತೆ ಇದೆಯಾ ಕತ್ತಿ ಮೇಲೆ ಅಂತ? ಹಂಗಲ್ಲ, ಅದು ಇವಾಗ ಅವ್ರ ಪ್ರೊಫೆಷನ್ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ, ಅದ್ರ ಬಗ್ಗೆ ಎಷ್ಟು ಅವ್ರಿಗೆ ಗೊತ್ತಿದೆ ಅನ್ನೋದು. ಈಗ ನಾಳೆ ನೀವು ಒಂದು ಡೈರೆಕ್ಟರ್ ಆಗಿದ್ದೀರಿ ಅಂತ ನನಗೆ, ಅಥವಾ ನೀವು ಶೋ ಮಾಡಿರ್ತೀರ, ಈ ಥರದ್ದು ಎಷ್ಟು ಎಪಿಸೋಡ್ ಮಾಡಿರ್ಬೋದು? ಒಂದು 25, ಒಂದು 50 episode ಮಾಡಿರ್ಬೋದು. ಯಾವ ಎಪಿಸೋಡ್ದು ಯಾವುದೋ ಒಂದು ಫ್ರೇಮ್ ನಾನು ತೆಗೆದು ನಿಮಗೆ ತೋರಿಸಿದ್ರು ನೀವು ಹೇಳ್ಬೋದು ತಾನೆ, ಇದು ಇಂಥ ಫ್ರೇಮು, ಇದು ಇಂಥವ್ರಿಗೆ ಇಂಟರ್ವ್ಯೂ ಮಾಡಿದ್ದೆ, ಇಂಥ ಕಡೆ ಮಾಡಿದ್ದೆ ಅಂತ ಹೇಳ್ತೀರಾ? ಹೌದಲ್ವಾ? ಸೊ ಅಷ್ಟು ಅದು ನಿಮ್ಗೆ ಅದ್ರ ಮೇಲೆ ಪ್ರೀತಿ ಇತ್ತು ಅಂದರೆ ಅದ್ರ ಬಗ್ಗೆ ಗ್ರಿಪ್ ಇರುತ್ತೆ. ಸೊ ಈ ಪಾತ್ರನೂ ಆ ಥರದ್ದೊಂದು ಪಾತ್ರ ಅದು. ಸರ್, ಇನ್ನೊಂದು ಕಟೇರ ಪ್ರೆಸ್ ಮೀಟು ತುಂಬ ಅದ್ಭುತವಾಗಾಯಿತು. ಪ್ರೆಸ್ ಮೀಟಲ್ಲಿ ದರ್ಶನ್ ಸರ್ ಒಂದು ಮಾತಾಡ್ತಿರ್ತಾರೆ, ನಿಮ್ಮ ರಿಯಾಕ್ಷನ್ನು ತುಂಬ ಕಡೆ ಅದು ಮೀಮ್ ಆಫ್ ದ ಮೂಮೆಂಟ್ ಅಂತಾರೆ ಕೆಲವೊಬ್ಬರದು, ಇವಾಗ ಸಾಧು ಸರ್ದು ಜಗ್ಗೇಶ್ ಸರ್ದು ಆ ಥರ ದರ್ಶನ್ ಸರ್ ಮಾತಾಡ್ತಿರ್ತಾರೆ, ನೀವೊಂದು ಮೂಮೆಂಟ್ ಕೊಡ್ತಿರೋದು ಅದು ಮೀಮ್ ಆಫ್ ದ ಮೂಮೆಂಟ್ ಆಗಿದೆ. ಯಾವ ಟೈಮಲ್ಲಿ ಏನದು, ಏನಾಯ್ತು? ಸರ್, ದರ್ಶನ್ ಸರ್ ಹೇಳ್ತಿರ್ತಾರೆ ಫೈಟ್ಸ್ ಬಗ್ಗೆ ಹೇಳಬೇಕು. ಮೀಮ್ ನೋಡಿದ್ರ ನೀವೇನಾರು? ಇಲ್ಲ ಬ್ರದರ್, ನಾನು ನೋಡೋಕೆ ನೋಡಿ ತೋರಿಸಿ ಆಮೇಲೆ ನೀವು ಒಂದ್ಸತಿ. ಅದೇ ಸರ್, ತರುಣ್ ಸರ್ ಬಿ ಲೈಕ್ ಅಂತ ಹೇಳ್ಬಿಟ್ಟು ಮೀಮ್ ಹಾಕಿದ್ದಾರೆ. ಫೈಟ್ಸ್ ಎಲ್ಲ ಯಾವ ಥರ ಬಂದಿದೆ ಸರ್ ಕಾಟೇರದಲ್ಲಿ? ಸರ್, ದರ್ಶನ್ ಸರ್ ಸಿನಿಮಾ ಅಂತಂದರೆ ಆಬ್ವಿಯಸ್ಲಿ ಫೈಟ್ನ ನೋಡಿ ಖುಷಿ ಪಡೋದು ಕೂಡ ಒಂದು ವರ್ಗ ಇದೆ. ಸೊ ಅದನ್ನು ಕೂಡ ನಾನು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು. ಬಟ್ ಇದರಲ್ಲಿ ತುಂಬ ಟಿಪಿಕಲ್ ರೆಗ್ಯುಲರ್, ಓಕೆ ಫೈಟ್ ಬೇಕು, ಇಷ್ಟು ಫೈಟ್ ಹಾಕಿ ದರ್ಶನ್ ಸರ್ ಪಿಕ್ಚರ್ ಅಂದ ತಕ್ಷಣ 5-6 ಹಾಕಿ ಆ ಥರದ್ದು ಅಲ್ಲದೇ ಕತೆ ಏನು ಡಿಮ್ಯಾಂಡ್ ಮಾಡ್ತಿದ್ದೆ. 3 fights ಇದ್ದರೂ ಕೂಡ ಅದು ಒಂದು 10 fights ಆಗೋಷ್ಟು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂಲ್ಲಿ ನಾವು ಬರೆದಂಥದ್ದು ಸ್ಕ್ರಿಪ್ಟ್ ಇದು. ಸೊ ಪ್ರತಿಯೊಂದು ಫೈಟು ನಮ್ಮ ರಾಮ್ ಲಕ್ಷ್ಮಣ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ, ವೆರಿ ವೆರಿ ಬ್ಯೂಟಿಫುಲಿ ಕೊರಿಯೋಗ್ರಾಫ್ಡ್ ಫೈಟ್ಸ್ ಇದೆ ಆ್ಯಂಡ್ ಇಂಪ್ಯಾಕ್ಟ್, ತುಂಬ ಇಂಪ್ಯಾಕ್ಟ್ ಮಾಡುವಂಥ ಫೈಟ್ಸ್.
ಅಂದರೆ ಈ ನಡುವೆ ಬಂದಿರೋಂಥ ಕತೆಗಳು ನೈಜ ಕತೆಗಳು ಗೆಲ್ತಾ ಇರೋದು ಜಾಸ್ತಿ ಇದೆ ಇಂಡಸ್ಟ್ರಿಯಲ್ಲಿ. ಕಾಂತಾರ ಹಿಟ್ ಆಯಿತು, ಅದು ನೋಡಿ ಇದು ನೈಜ ಘಟನೆ ತಗೊಂಡು ಮಾಡಿದ್ದೀರ ಸಿನಿಮಾ. ಸೊ ಎಷ್ಟು ಪ್ರಮಾಣದಲ್ಲಿ ನೈಜ ಘಟನೆ ಇದೆ, ಎಷ್ಟು ಪ್ರಮಾಣ ಸ್ವಲ್ಪ ಸಿನಿಮ್ಯಾಟಿಕ್ ಆ್ಯಡ್ ಮಾಡಿರೋ ಅಂತ ಇದೆ ಅಲ್ಲ. ಇಟ್ ಇಸ್ ಬೇಸ್ಡ್ ಆನ್ ಈಗ ನೈಜ ಘಟನೆ ತಗೊಂಡು ನೀವು ಡಾಕ್ಯುಮೆಂಟ್ರಿ ಥರ ಮಾಡೋಕ್ಕಾಗಲ್ಲ. ಆಗಿರೋ ನೀವು ಸಿನಿಮಾ ನೋಡ್ತಾ ಇದ್ರೆ ಹೌದು ನಮಗೆ ಗೊತ್ತಿದ್ದ ವಿಷಯ, ಹೌದು ಈ ಥರದ್ದು ಆಗಿತ್ತು, ಹೌದಲ್ವಾ ಇದು ಅಂತ ಅನಿಸ್ತಾ ಇರುತ್ತೆ ನಿಮಗೆ. ಅದ್ರ ಜೊತೆಗೆ ಒಂದು ಕಥೆಯಾಗಿ ಬ್ಲೆಂಡ್ ಮಾಡಿ ಅದನ್ನೆಲ್ಲ ಸೇರಿ ಒಂದು ಕತೆ ಮಾಡಿದ್ದೀವಿ ಇದನ್ನು. ಸೊ ಅದು ಅದು ಇಷ್ಟು ಪರ್ಸೆಂಟೇಜ್ ಅಂತ ಹೇಳೋಕ್ಕಾಗಲ್ಲ ನಿಮಗೆ. ಇಟ್ ಇಸ್ ಬ್ಲೆಂಡೆಡ್ ಟೋಟಲ್, ಇಡೀ ಕತೆನೇ ಅದರೊಳಗಡೆ ನೈಜ ಘಟನೆ ಪ್ಲಸ್ ಒಂದು ಅದು ಅದನ್ನು ಸೇರಿಸೋದಕ್ಕೆ ಬೇಕಾದಂಥ ಅಂಶಗಳೆಲ್ಲ ಸೇರಿಸೋದಕ್ಕೆ. ಸೊ ಓವರಾಲ್ ಅಡ್ಜಸ್ಟ್ ಇರುತ್ತೆ ನಿಮಗೆ. ಸರ್ ಅಂದರೆ ಈ ಸಿನಿಮಾನ ಪ್ಯಾನ್ ಇಂಡಿಯಾ ತಗೊಂಡು ಹೋಗ್ತಾರ ನೆಕ್ಸ್ಟ್, ಅಂದರೆ ಇಲ್ಲಿ ಗೆದ್ದರೆ ಪ್ಯಾನ್ ಇಂಡಿಯಾಗೂ ಕೂಡ? ಹೌದು, ನಾವು ಡಬ್ಬಿಂಗು ಗಿಬ್ಬಿಂಗ್ ಎಲ್ಲನೂ ಅದ್ರದ್ದು ವರ್ಕ್ ಎಲ್ಲ ಆಗಿದೆ. ಇಲ್ಲಿ ಫಸ್ಟ್ ಪ್ರಾಪರ್ ಕಾನ್ಸಂಟ್ರೇಟ್ ಮಾಡಿ ರಿಲೀಸ್ ಮಾಡಬೇಕು, ಯಾಕಂದರೆ ಎಲ್ಲ ಲ್ಯಾಂಗ್ವೇಜ್ ಕಾನ್ಸಂಟ್ರೇಟ್ ಮಾಡೋಕೆ ಹೋಗಿ ಇಲ್ಲಿ ಇದಾಗಬಾರ್ದು ಅಂತ ಫಸ್ಟ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ರಿಲೀಸ್ ಆಗಿ ನೆಕ್ಸ್ಟ್ ಇಲ್ಲಿಂದ ಬೇರೆ ಎಲ್ಲ ಕಡೆನೂ ತಲುಪಿಸ್ಬೇಕು ಅಂತ. ಸನ್ನೊಂದು ಅಣ್ಣ ಸುದೀಪ್ ಹತ್ರ, ನೀವು ದರ್ಶನ್ ಸರ್ ಜೊತೆ ಹತ್ರ ಕ್ಲೋಸ್ ಇದ್ದಾರೆ ಯಾವಾಗ್ಲಾದ್ರೂ ಜೋಡಿ, ಅವರು ಜೋಡಿ ನೀವು ಜೋಡಿಯಾಗಿ ಒಂದು ಸಿನಿಮಾ ಮಾಡ್ತಾರ ನೆಕ್ಸ್ಟ್ ಅಂತ ಕೇಳಿದ್ದಾರೆ ಟ್ವಿಟರ್ ಅಲ್ಲಿ. ಯಾರು ಜೋಡಿಯಾಗಿ ಅಂದ್ರೆ ಡೈರೆಕ್ಷನ್ ನೀವು ಮತ್ತೆ ನಂದಕಿಶೋರ್ ಸರ್ ಮಾಡಿ, ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ನ ಜೋಡಿಯಾಗಿ ಒಂದು ಸಿನಿಮಾ ಮಾಡಬೇಕು, ಅವರಿಬ್ರು ಕೈಲಿ ಮಾತ್ರನೇ ಸಾಧ್ಯ ಅಂತ. ಹಂಗಾಗ ಸದ್ಯಕ್ಕೆ ಏನು ಆ ಥರದ ಏನು ಥಾಟ್ಸ್ ಬಂದಿಲ್ಲ ಬರೋದು. ಅಥವಾ ಅವಕಾಶ ಸಿಗುತ್ತೆ ಆ ಥರದ ಒಂದು ಸ್ಕ್ರಿಪ್ಟ್ ಸಿಗುತ್ತೆ ಅಂತಂದರೆ ನನಗಿಂತ ಬ್ಲೆಸ್ಡ್ ಇನ್ನು ಯಾರಿರ್ತಾರೆ? ನನಗೆ ನಂದನ ಜೊತೆ ಕೆಲಸ ಏನು, ನಾವಿಬ್ಬರು ಫಸ್ಟ್ ನಂದ ಡೈರೆಕ್ಷನ್ ಮಾಡಬೇಕು, ನಮ್ಮ ಜೊತೆಗೆ ಮಾಡ್ಕೊಂಡು ಬಂದಿದ್ದು. ಸೊ ನಾನು ನಂದ ಒಟ್ಟಿಗೆ ಮಾಡೋದು ಅದನ್ನು ತುಂಬ ಸರ್ಪ್ರೈಸಿಂಗ್ ಏನಿಲ್ಲ ನನಗೆ. ಸೊ ಆ ಥರದ ಒಂದು ಅವಕಾಶ ಒಂದು ಸ್ಕ್ರಿಪ್ಟ್ ಸಿಕ್ಕರೆ ಐ ವಿಲ್ ಬಿ ವೆರಿ ಹಾನರ್ಡ್. ಸರ್ ಡಬ್ಬಿಂಗ್ ವಿಚಾರ ಬಂದರೆ ಹೀರೋಯಿನ್ಗೆ ಡಬ್ಬಿಂಗ್ ಮಾಡಿಸಿದ್ದು ಯಾರು? ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ಸು ಆದಂಗೆ ಮಿಸ್ ಮ್ಯಾಚ್ ಆದಂಗೆ ಕಾಣಿಸ್ತೈತೆ. ಫಸ್ಟ್ನೇ ಕತ್ತಿ ಇಟ್ಟಿದ್ರಲ್ಲ ಆ ಶಾರ್ಟಲ್ಲಿ ಅಂತ ಕೇಳ್ತಾ ಇದ್ದೆ. ಹೌದು, ನಿಮ್ಮ ಸಿನಿಮಾ ನೋಡೋ ನಮಗೆ ನಂಗೆ ಅನಿಸಿಲ್ಲ ಅದು ಪ್ರಾಮಿನೆಂಟಾಗಿ ಚೆನ್ನಾಗಿದೆ ಅಂತ. ಅದನ್ನು ಅಂಕಿತಾ ಅಮರ್ ಅಂತಂದ್ಬಿಟ್ಟು ಅವರು ಆರ್ಟಿಸ್ಟ್, ಅವರು ಹೀರೋಯಿನ್ ಆಗಿ ಮಾಡ್ತಿದ್ದಾರೆ, ಅವರು ವಾಯ್ಸ್ ಕೊಟ್ಟಿರೋದು ಸಿನಿಮಾಗೆ. ಆ ಸೀನು ಆ ಸಿಚುವೇಷನ್ಗೆ ಒಂದು ಸ್ವಲ್ಪ ಆ ಟೋನ್ ಬೇರೆ ಇರುತ್ತೆ, ಬಟ್ ಇಡೀ ಸಿನಿಮಾ ಅವ್ರದ್ದು ಬೇರೆ ಥರ ಡಬ್ಬಿಂಗ್ ಇರುತ್ತೆ. ಸರ್ ಅಂದರೆ ಇದು ಟ್ರೈಲರ್ ರಿಲೀಸ್ ಆದಮೇಲೆ ರಿಯಾಕ್ಷನ್ಸ್ ಎಲ್ಲ, ನೀವು ಇದಕ್ಕೆ ಹೋಗಿದ್ರಿ ನಮ್ಮ ಹುಬ್ಬಳ್ಳಿಗೆ ಹೋಗಿದ್ರಿ ನೆಕ್ಸ್ಟ್ ಮಂಡ್ಯದಲ್ಲಿ, ಯಾವ ಥರ ಬರ್ತಾ ಇದೆ ಸರ್ ಫ್ಯಾನ್ಸ್ ಕಡೆಯಿಂದ, ಡಿಬಾಸ್ ಫ್ಯಾನ್ಸ್ ಕಡೆಯಿಂದ? ಅಲ್ಲ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ, ಎಲ್ಲರೂ ಈ ನಿಮಗೆ ಗೊತ್ತು, ನೀವೇ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರ, ನೀವು ನೋಡಿ ನೀವು ಹೇಳ್ತಿರ್ಬೇಕಲ್ಲ. ಸೊ ರೀಚ್ ವೈಸು ಪಾಸಿಟಿವ್ ರೆಸ್ಪಾನ್ಸು ಫ್ಯಾನ್ಸ್ ಆಗಿರ್ಬೋದು, ನಾರ್ಮಲ್ ಆಡಿಯನ್ಸ್ ಆಗಿರ್ಬೋದು, ಅಥವಾ ಚಿತ್ರರಂಗದವ್ರು ಆಗಿರ್ಬೋದು, ಅವ್ರು ಕೂಡ ತುಂಬ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತದ್ರಿ ಈ ಸಿನಿಮಾ. ಸರ್ ಅಂದರೆ ಇನ್ನೊಂದು, ಇವಾಗ ಏನಾಗಿದೆ ಅಂದರೆ ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ತಗೊಳಕ್ ಹೋದ್ರೆ ಆಫ್ಟರ್ ಕೋವಿಡ್ ತುಂಬ ಜನ ಓ ಟಿ ಟಿಯಲ್ಲಿ ಸಿನಿಮಾಸ್ಗಳು ನೋಡಿದ್ದಾರೆ. ಅಂದರೆ ಆಡಿಯನ್ಸ್ ಮುಂಚೆ ಏನಿತ್ತು ಅಂದರೆ ಕನ್ನಡಕ್ಕೆ ಅಷ್ಟೇ ಇತ್ತು ಆಡಿಯನ್ಸು. ಇವಾಗ ಏನಾಗಿದ್ದಾವೆ ಅಂದರೆ ಆಡಿಯನ್ಸ್ ಬ್ರಾಡಾಗಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿರ್ತಾ ಇದ್ದಾರೆ. ಅಂದರೆ ತುಂಬ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಎಲ್ಲ ಲ್ಯಾಂಗ್ವೇಜು ನೋಡಿಬಿಟ್ಟು ಸಿನಿಮಾನ ಕ್ವಾಲಿಟಿ ಸಿನಿಮಾಸಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ, ತುಂಬ ಕಂಟೆಂಟ್ ಇರ್ಬೋದು. ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಏನೇನೆಲ್ಲ ಸ್ಪೆಷಲ್ ಇದೆ ಸರ್ ಈ ಸಿನಿಮಾಸಲ್ಲಿ, ಕಟೇರ ಸಿನಿಮಾದಲ್ಲಿ? ಈಗ ಸ್ಪೆಷಲ್ ಅಂತ ನೀವು ಹೆಂಗೆ ಹೇಳೋಕ್ಕಾಗತ್ತೆ ಬ್ರದರ್, ಏನು ಸ್ಪೆಷಲ್ ಅಂತ? ಈಗ ಅದು ಬೈಫರ್ಕೇಟ್ ಮಾಡಿ ಹೇಳೋಕ್ಕಾಗಲ್ಲ ನಮಗೆ. ಅದು ಕತೆ ಆಗಿರ್ಬೋದು, ದರ್ಶನ್ ಸರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಅದು ಟ್ರೀಟ್ಮೆಂಟ್ ಮಾಡಿರೋ ರೀತಿ ಆಗಿರ್ಬೋದು, ಪ್ರತಿಯೊಂದನ್ನು ಆ ನಿಟ್ಟಿನಲ್ಲೇ ಮಾಡಿರೋದು. ಸೊ ಫಾರ್ ಮೀ ಎವ್ರಿಥಿಂಗ್, ಎವ್ರಿ ಮೂಮೆಂಟ್ ಇಸ್ ಸ್ಪೆಷಲ್ ಫಾರ್ ಮೀ. ಸರ್ ದರ್ಶನ್ ಸರ್ ಇಷ್ಟು ದಿವಸ ಮಾಡಿರ್ತಕ್ಕಂಥ ಮೂವಿದಕ್ಕೂ ಇದು ತುಂಬ ಸ್ಪೆಷಲ್ ಅಂತ ಎಲ್ಲ ಮಾತಾಡ್ತಿದ್ದಾರೆ, ಏನು ಸ್ಪೆಷಲ್ ಆಗಿರುತ್ತೆ ಅಂತ? ಹೌದು, ನೀವು ಸಿನಿಮಾ ಒಳಗಡೆ ಬಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನಾನೇ ಫಸ್ಟ್ ಹೇಳ್ಬಿಟ್ರೆ ಅಲ್ಲಿ ಎಲ್ಲಿಂದ ನಿಮ್ಗೆ ಎಕ್ಸೈಟ್ಮೆಂಟ್ ಇರುತ್ತೆ? ಇನ್ನೊಂದು ಅಂದರೆ ಇದರ ಡಬಲ್ ಆ್ಯಕ್ಟಿಂಗ್ ಇರುತ್ತಾ ಅಂತ ಪ್ರಶ್ನೆ ಕೇಳಿದೆ. ಅಂದರೆ ಲಾಸ್ಟ್ ಒಂದು ಶಾರ್ಟ್ ನೋಡಿಬಿಟ್ಟು ಸ್ವಲ್ಪ ವಿನೋದ್ ಪ್ರಭಾಕರ್ ಸರ್ ಇರ್ಬೋದು ಅಂತ ಅನ್ಕೊಂಡೆ. ಅದು ಏನು ನೀವು ನೋಡ್ತೀರಾ ಲಾಸ್ಟ್ ಶಾರ್ಟಲ್ಲಿ ಏನು ನೋಡ್ತೀರಿ, ದರ್ಶನ್ ಸರೇ ಅದು ಆ ಲುಕ್ಕಲ್ಲಿ ಕೂಡ ಒಂದು ಮೇಜರ್ ಪೋರ್ಷನ್ ಇದೆ. ಸೊ ಅದು ತುಂಬ ನಿಮಗೆ ಈ ಟ್ರೈಲರಲ್ಲಿ ಏನು ಕಿಕ್ ಕೊಟ್ಟಿದೆ ಅದು ಸಿನಿಮಾದಲ್ಲೂ ಅಷ್ಟೇ ಕಿಕ್ ಕೊಡುತ್ತೆ. ಅಂದರೆ ಡಬಲ್ ಆ್ಯಕ್ಟಿಂಗ್ ಇರುತ್ತೆ ಸಿನಿಮಾ, ಅದು ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ನಾನು ಅದು ಹೇಳಿದ್ರೆ ನಿಮ್ಗೆ ಅದು ಕಿಕ್ ಇರಲ್ಲ, ಹೇಳೋದ್ಕಿಂತ ದೊಡ್ಡ ವಿಷಯ ಅಲ್ಲ ನನಗೆ. ಸೊ ನೀವು ಸಿನಿಮಾ ಬರ್ತೀರಾ ಒಂದು ಎಕ್ಸೈಟ್ಮೆಂಟ್, ಅದು ಮಾರ್ನಿಂಗ್ ಶೋ ಆದಮೇಲೆ ಗೊತ್ತಾಗುತ್ತೆ ಎಲ್ಲರಿಗೂ, ಬಟ್ ಸ್ಟಿಲ್ ನಿಮಗೊಂದೊಂದು ಹೈ ಇರಬೇಕಲ್ವ ಸರ್? ಆಮೇಲೆ KGF, ಕಾಂತಾರ ಎಲ್ಲ ಕಾಯಿಂದ ಇದೆ, ಇದು ಕಾಯಿಂದ ಇದೆ, ಏನು ಸರ್ ಸ್ಪೆಷಲ್? ಕಾಯಿಂದನೇ ಎಲ್ಲರಿಗೂ ಒಳಿತೈತಲ್ಲ ಎಲ್ಲ ಡೈರೆಕ್ಟ್ರು. ಹಂಗೇನಿಲ್ಲ ಬರ್ತಾರೆ, ಅಂದರೆ ನಾವು ಈ ಪಿಕ್ಚರ್ ಶುರು ಮಾಡಿದ್ದು 2 ವರ್ಷದಿಂದೇ ಕತೆ ಬರೆಯಬೇಕಾದ್ರೆ ಅವಲ್ಲೇ ಟೈಟ್ಲಿ ಇಟ್ಕೊಂಡಿದ್ವಿ ನಾವು. ಸೊ ಅದೇನೋ ಕೋಇನ್ಸಿಡೆನ್ಸ್ಲಿ ಹಂಗೆ ಆಗಿರ್ಬೋದು ಅಷ್ಟೇ, ಬಟ್ ಅದೇನು ಡೆಲಿಬ್ರೇಟ್ ಮೂವ್ ಏನಲ್ಲ. ಸರ್ ನೆಕ್ಸ್ಟ್ ಯಾವ ಥರ ಜಾನರ್ ಮೂವೀಸ್ ಮಾಡ್ಬೇಕಾದ್ರೆ, ಅಂದರೆ ಒಬ್ಬ ನಿರ್ದೇಶಕರು ಪ್ರತಿ ಜಾನರು ಚೇಂಜ್ ಮಾಡ್ತಿದ್ರು. ಹಂಗೆ ನೋಡಿದ್ರೆ ನಿಮ್ಮ ಚೌಕಾಗೋಕ್ಕೂ ರಾಬರ್ಟ್ಗೂ ಬೇರೆ ಇದೆ. ರಾಬರ್ಟ್ಗಿದ್ರೂ ಸ್ವಲ್ಪ ಸಿಮಿಲರ್ ಇದ್ದರೂ ಸ್ವಲ್ಪ ಕತೆಯಲ್ಲಿ ಬೇರೆ ಇದೆ, ತುಂಬ ನೇಟಿವಿಟಿ ಕತೆನ ಇದು ಮಾಡಿದ್ದೀರಾ. ನೆಕ್ಸ್ಟ್ ಮೂವಿ ಯಾವ ಥರ ಜಾನರ್ ಮಾಡ್ಬೇಕಂತಿದ್ದೀರಾ ಸರ್? ನಾನು ಹಾನೆಸ್ಟ್ಲಿ ನಾಗಬಣ್ಣವರೇ ಒಂದು ಸಿನಿಮಾ ಅಟ್ ಅ ಟೈಮ್ ಕಾನ್ಸಂಟ್ರೇಟ್ ಮಾಡ್ಕೊಂಬಂದಿದ್ದೀನಿ.
ಸೊ ಇದನ್ನು ಮುಗಿಸಿ ಇದು ದಡ ಮುಟ್ಟಿದೆ ಅಂತ ಆದಮೇಲೆ ನಾನು ನೆಕ್ಸ್ಟ್ ಬಗ್ಗೆ ಯೋಚನೆ ಮಾಡೋದು. ಸೊ ಅದಕ್ಕೆ ಮುಂಚೆ ನಾನು ಮುಂಚೆನೇ ಇದು ಪ್ಲಾನಿಂಗು ನಾನು ಹಿಂಗೆ ಮಾಡೋಣ ಅದೆಲ್ಲ ಯಾವತ್ತು ಯೋಚನೆ ಮಾಡಿದೋನಲ್ಲ. ಐಡಿಯಾಸ್ ಅಂತ ಅಂದ್ಬಿಟ್ಟು ಎಲ್ಲ ಒಂದಷ್ಟು ಐಡಿಯಾಸ್ ಬರೆದಿಟ್ಕೊಂಡಿರ್ತೀವಿ, ಬಟ್ ಈ ಸಿನಿಮಾ ಫಿನಿಷ್ ಆಗಿ ಎಲ್ಲ ಆದಮೇಲೆ ನಾನು ನೆಕ್ಸ್ಟ್ ಕೂತ್ಕೊಳ್ಳೋದು. ಸೊ ಡಿವಾಸ್ ಫ್ಯಾನ್ಸ್ 29ನೇ ತಾರೀಕು ಬಂದು ಅಂದರೆ ಹೊಸ ವರ್ಷ ಆಚರಿಸೋದಕ್ಕಿಂತ ಕಾಟೇರ ಹಬ್ಬ ಆಚರಿಸ್ಬೇಕಂತ ಇದ್ದಾರೆ, ಬಂದು ನೋಡೋರಿಗೆ ಏನೆಲ್ಲ ಸ್ಪೆಷಲ್ ಇರ್ತವೆ ಅಂತ ಹೇಳ್ಬೇಕು ಮೂವಿಯಿಂದ. ನೀವು ಏನು ದರ್ಶನ್ ಸರ್ನ ಒಂದು ವಿಭಿನ್ನವಾದ ಪಾತ್ರದಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅಥವಾ ಏನು ದರ್ಶನ್ ಸರಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ವೋ ಅದು ಎರಡನ್ನೂ ಬ್ಲೆಂಡ್ ಮಾಡಿರೋಂಥ ಒಂದು ಸಿನಿಮಾ ಇದು. ಹೊಸ ವರ್ಷನ ಒಂದು ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ತಾ, ಈ ವರ್ಷನ ಹಾಗೆ ಒಂದು ಅದ್ಧೂರಿನಲ್ಲೇ ಬೀಳ್ಕೊಡುಗೆ ಮಾಡ್ತಾ ಸೆಲೆಬ್ರೇಟ್ ಮಾಡೋವಂಥ ಒಂದು ಅಚ್ಚ ಕನ್ನಡದ ಸಿನಿಮಾ. ಸರ್, ದರ್ಶನ್ ಸರ್ ಬಿಟ್ಬಿಟ್ಟು ನಿಮಗೆ ಪರ್ಸ್ನಲ್ಲಾಗಿ ಒಂದು ಎರಡು ಕ್ವಶನ್ ಕೇಳೋದಾದರೆ, ನೆಕ್ಸ್ಟ್ ಯಾರ್ಯಾರೆಲ್ಲ ಸ್ಟಾರ್ಸಿಗೆ ಮಾಡಬೇಕಂತ ಇದೆ ಸಿನಿಮಾ? ಸರ್, ಎಲ್ರಿಗೂ ಮಾಡಬೇಕು ಅಂತ ಆಸೆ ಇರುತ್ತೆ. ಸರ್, ಯಾರಿಗೆ ಮಾಡಬಾರ್ದು ಅಂತ ಆಸೆ ಇರುತ್ತೆ ನನಗೆ? ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ನನಗೆಲ್ಲರೂ ಇಷ್ಟ ಆಗ್ತಾರೆ. ಸೊ ನನಗೆ ಯಾರು ಅವಕಾಶ ಕೊಡ್ತಾರೆ 100% ಎಲ್ಲರಿಗೂ ಮಾಡ್ತೀನಿ. ಹತ್ತನೇ ಸಿನಿಮಾ 100 ಡೇಸ್, ಎರಡನೇದು 100 ಕೋಟಿ, ಅದ್ರ ಪಕ್ಕಕ್ಕೆ ಇನ್ನೊಂದು ಬರಲಿ. ಇದು 100 ಕೋಟಿ ಮತ್ತು 100 ದಿವಸ, ಎರಡೂ ಒಳ್ಳಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.